ಬಂಧುಗಳೇ, ಇನ್ನು ಅನೇಕ ಜನ ಮಾತನಾಡುವಿದ್ದಾರೆ. ಕಳೆದ ಸಲ ಚುನಾವಣೆ ನಾವು ಬಂದಿದ್ದೇವೆ. ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಮತ್ತೆ ನಿಮ್ಮ ಹತ್ರ ಬಂದಿದ್ದೇವೆ. ಕಳೆದ ಸಲ ಚುನಾವಣೆ ಬಂದಾಗ ನಾವು ನಿಮಗೆ ವಚನ ಕೊಟ್ಟಿದ್ದೇವೆ, ಮಾತು ಕೊಟ್ಟಿದ್ದೇವೆ, ಪ್ರಮಾಣ ಮಾಡಿದ್ದೇವೆ. ನಾವು ಅಧಿಕಾರಕ್ಕೆ ಬಂದರೆ ಇಂತಿಂಥ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jevargi Road. Admission are open. Contact for details. ನಾವು ಇವತ್ತು ಹಕ್ಕಿಂದ ಕೇಳಕ್ ಬಂದಿದ್ದೇವೆ, ದುಡಿದು ಕೆಲಸ ಮಾಡಿ ಕೇಳಕ್ ಬಂದಿದ್ದೇವೆ, ಉದ್ರಿ ಕೇಳಕ್ ಬಂದಿಲ್ಲ. ನಾವು ಇವತ್ತು ನಿಮಗೋಸ್ಕರ ಕೆಲಸ ಮಾಡಿದ್ದೇವೆ. ಬಹಳಷ್ಟು ಜನ ತಾಯಿಯನ್ನು ಸೇರಿದ್ದೀರಿ. ನಾವೇನ್ ಹೇಳಿದ್ದೀವಿ, ಹಿಂದೆ ಪ್ರತಿ ಮನೆಗೆ 4,000 ರೂಪಾಯಿ ಮಹಿಳೆಯರಿಗೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ದೀವಲ್ಲ, 2,000 ರೂಪಾಯಿ ಬಂದವಲ್ಲಮ್ಮ, ಬಂದಿಲ್ಲ ನೀವೇ ಪ್ರಾಮಾಣಿಕರು, ಕೈ ಎತ್ತರಿ ಎಲ್ಲ ಕೈ ಎತ್ತರ. ತಾಂತ್ರಿಕ ಕಾರಣಕ್ಕಾಗಿ ಕೆಲವರಿಗೆ ಬಂದಿಲ್ಲ, ಅದನ್ನ ಮತ್ತೆ ಮಾಡಿಕೊಡ್ತೀವಿ, ಮತ್ತೆ ಮಾಡಿಕೊಡ್ತೀವಿ. ನಾವೇನು ಹೇಳ್ತೀವಿ, ಕಳೆದ ಚುನಾವಣೆಯಲ್ಲಿ ಪ್ರತಿ ಮನೆಗೆ 2,000 ರೂಪಾಯಿ ಆ ಮನೆ ನಡೆಸೋರಿಗೆ ತಾಯಿಯರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಅದೇ ಪ್ರಕಾರ 2,000 ರೂಪಾಯಿ ನಿಮ್ಗೆ ಕೊಟ್ಟಿದ್ದೀವಿ. ಹೌದಾ? ಇನ್ನೊಂದು ಮಾತು ಹೇಳ್ತೀವಿ, ನಿಮ್ ಕರೆಂಟ್ ಬಿಲ್ ಈ ಬಹುತೇಕ ಎಲ್ಲರ ಫ್ಯಾನ್ ಬಂದಾವ, ಕೂಲರ್ ಬಂದಾವ, ಲೈಟ್ ಬಂದಾವ, ನಿಮ್ಗೆ ಬಿಲ್ ಕಟ್ಟಲಿಕ್ಕೆ ಆಗಲ್ಲ. ನನಗೆ ಸಹಿಸಲು ಆಗಲ್ ಮಗ, ನಿನ್ಕಿಂತ ಮೊದಲೇ ನಾ ವಿಷಯ ತೋರಿಸೋ ತೋರ್ತಿನ ಮಗ, ಅದ್ರಲ್ಲಿ ನಾ ಸಹಾಯ ನೋಡ್ಬೇಕು ಮಗ, ನೀ ಸಹಾಯ ನಾ ನೋಡಲ್ಲ ಅಂತ ಕಣ್ಣೀರ್ ಹಾಕ್ತಾವ. ಅವಾಗ ಮಗ ಅಂತಾನ, ಏ ತಾಯಿ ನೀ ಅಳಬೇಡಮ್ಮ, ನಿನ್ನ ಕಣ್ಣೀರ್ ನೀರು ನನ್ನ ಮೇ ಮೇಲೆ ಬೀಳ್ಬಾರ್ದಮ್ಮ. ಕಾಂಗ್ರೆಸ್ ಸರ್ಕಾರ, ಪ್ರಿಯಾಂಕ್ ಖರ್ಗೆ ಸರ್ಕಾರ, ಪ್ರತಿ ತಿಂಗಳ ನಿನ್ನ ಅಕೌಂಟ್ ಎರಡು ರೂಪಾಯಿ ಹಾಕಬೇಕಲ್ಲಮ್ಮ. ಆ ಪ್ರಿಯಾಂಕ್ ಖರ್ಗೆ ಒಳ್ಳೇದಾಗುತ್ತೆ ಹೇಳು, ಶರಣಪ್ರಕಾಶಿಗೆ ಒಳ್ಳೇದಾಗುತ್ತೆ ಹೇಳು, ಸಿದ್ದರಾಮಯ್ಯ ಒಳ್ಳೇದಾಗುತ್ತೆ ಹೇಳು, ನಿಮ್ಮ ಎಂ ಐ ಪಾಟೀಲ್ ಒಳ್ಳೇದಾಗುತ್ತೆ ಹೇಳಿ, ಬಿ ಆರ್ ಪಾಟೀಲ್ ಒಳ್ಳೇದಾಗುತ್ತೆ ಹೇಳಮ್ಮ. ನನ್ನ ದಣಗಳ ಬಗ್ಗೆ ಯಾಕೆ ಚಿಂತೆ ಮಾಡ್ತಿ? ತಿಂಗಳ ತಿಂಗಳ ನೀನು 2,000 ಬರ್ತದೋ ಮ್ಯಾನ್ ಈಗ ಬಂದ ಹೋಗಮ್ಮ, ನೀ ಚಿಂತೆ ಮಾಡ್ಬೇಕಂತ ಮಗು ಹೇಳ್ತ ಅಂತ ಕಷ್ಟಕ ಅಂತ ಮಗು ಹೇಳ್ತಕ್ಕಂತ ವಿಚಾರ ತಿಳ್ಕೊಳ್ಬೇಕು. 2,000 ರೂಪಾಯಿ ನಿಮ್ಗೆ ಬಂದ ಒಂದು ಸಣ್ಣ ಮಾತಲ್ಲ, ಹಿಂದಿನ ಕಾಲಕ್ಕೆ ನೀವು ಏನೇನೋ ಬಂದಿಲ್ಲ ತಂದು 2,000 ರೂಪಾಯಿ 20,000 ಕೊಟ್ಟಂತ ಹಿಂದಿನ ಕಾಲಕ್ಕೆ ನೀವು ನೋಡಿರ್ಬೋದು. ಬಡವ್ರಿಗೆ ಯಾರು ಕೊಡ್ತಾರೆ ದುಡ್ಡು ಹೇಳಿ? ಕಿರಾಣಿ ದುಕಾನ್ ಹೋದ್ರೆ ಒಂದು ಕ್ಯಾಡ್ ಬೇಕಾರ ಒಬ್ಬರಿಗೆ ಕೇಳ್ತಾರೆ. ಅಂತದಾಗ ನಿಮ್ಮ ಸರ್ಕಾರ 2,000 ರೂಪಾಯಿ ಕೊಟ್ಟಿದೆ. ನಿಮ್ಮ ಲೈಟ್ಗಳು ಒಂದು 5 ರೂಪಾಯಿ ಟಾಟಾ ಬಿಲ್ ಅಂದ್ರೆ ಲೈಟ್ ಬಿಲ್ ಅವ್ರಿಗೆ ಎಷ್ಟಾಗಿ ಬರ್ಬೇಕಾದ್ರೆ ಬಿಲ್ಲು ಬಂದ್ ಮಾಡಿ ಅವ್ರಿಗೆ ಸ್ಪರ್ಶ ಸಹಾಯ ಮಾಡ್ತಾರ. ಅದು ನಿಮ್ಮಂತ ಒಂದು 500 ರೂಪಾಯಿ ಬಂದರೆ ನಿಮ್ಮ ಬಿಲ್ ಕಟ್ ಮಾಡ್ತಕ್ಕಂಥದ್ದು ನೋಡಿ ನಮ್ಮ ಸರ್ಕಾರ ನಿರ್ಣಯ ತಗೋ. ನಮ್ಮ ಜನರಿಗೆ ತೊಂದರೆ ಆಗಬಾರ್ದು. ಅವರು ಲೈಟ್ ಬೆಳಕಿದಾಗ ಎಲ್ಲರೂ ಯೂಸ್ ಮಾಡಬೇಕು, ಸರಿಯಾಗಿರಬೇಕು, ಅವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬರ್ತಕ್ಕಂಥ ನಿಮ್ಮ ಲೈಟ್ ಬಿಲ್ಲೇ ತುಂಬ. ನೀವು ಬಿಲ್ ತುಂಬಕ್ಕೆ ಹೋಗ್ಬೇಡ್ರಿ, ಆ ಲೈನ್ ಮೇಲೆ ಬರ್ಲಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಿರ್ಣಯ ತಗೋ ನಮ್ಮ ಸರ್ಕಾರ. ಮಕ್ಕಳು ಪಿ ಇ ಓದೋರು, ಆಮೇಲೆ ಡಿಪ್ಲೊಮಾ ಓದೋ ಮಕ್ಕಳು ಪಾಪ ನರೇಗಾ ಯೋಜನೆಯಲ್ಲಿ ಕೂಲಿ ಮಾಡ್ತಿದ್ರು, ತೆಲುಗು ಮಂಡಿನ ಪುಟ್ಟಿ ಉತ್ಕೊಂಡು ಓದಿಕೊಂಡು ಕೆಲಸ ಮಾಡ್ತಿದ್ರು. ಅವರು ಅವ್ರಿಗೆ ಸರ್ಕಾರದಿಂದ ನೌಕರಿ ಸಿಗತ್ತಾನ? ಡಿಪ್ಲೊಮಾದವ್ರಿಗೆ 1,500 ರೂಪಾಯಿ, ಪಿ ಇ ಓದೋರಿಗೆ ಸಿವಿಲ್ ಓದೋರಿಗೆ 3,000 ರೂಪಾಯಿ ನಮ್ಮ ಸರ್ಕಾರ ಕೊಡ್ತಾ ಇದೆ. ಇನ್ನು 10 ಹಲವಾರು ಈಗಾಗಲೇ ಬಿ ಆರ್ ಪಾಟೀಲ್ ಬಗ್ಗೆ ಹೇಳಿದ್ದಾರೆ, ಇನ್ನು 10 ಹಲವಾರು ಯೋಜನೆಗಳು ನಮ್ಮ ಸರ್ಕಾರ ತಂದಿದೆ. ನಾನು ವಿಧಾನ ಪರಿಷತ್ ಸದಸ್ಯನ ಸಂದರ್ಭದಲ್ಲಿ ನನ್ನ ಪ್ರಿಯಾಂಕ್ ಖರ್ಗೆಜಿ ಅವರು, ರಾಧಾಕೃಷ್ಣನ್ ಅವರು, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೆ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ರು. 75 ವರ್ಷದ ಕೋಳಿ ಸಮಾಜಕ್ಕೆ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನು ಮನಗಂಡು ಎಲ್ಲಾ ಭಾಗದಲ್ಲಿ ಕೋಳಿ ಸಮಾಜ ಜನಾಂಗ ಹೆಚ್ಚಿಗಿದ್ದಾರೆ, ಅವ್ರ ಸಮಾಜವನ್ನು ಒಬ್ಬರು ವಿಧಾನಸೌಧ ಪ್ರವೇಶ ಮಾಡ್ಬೇಕಲ್ಲ ಅಂತೇಳಿ ನಾನು ವಿಧಾನ ಪರಿಷತ್ ಸದಸ್ಯರಾಗಿ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ನಮ್ಮ ರಾಧಾಕೃಷ್ಣ ಮಾಡಿದರೆ ಪ್ರಿಯಾಂಕ್ ಖರ್ಗೆ ಮಾಡಿದ್ರು. ಶಿಕ್ಷಣಕ್ಕೆ ಅಡ್ಮಿಷನ್ಗೆ ಏನಾದರೂ ಸಹಾಯ ತಗೊಂಡು ಬಂದವರಿಗೆ ಬೆಂಗಳೂರಿನಿಂದ ಗುಲ್ಬರ್ಗವರೆಗೆ ಯಾರೇ ಬಂದರೂ ಕೂಡ ಗುಲ್ಬರ್ಗ ಇರಲಿ, ಕ್ಲಾಸ್ನಲ್ಲಿ ಇಲ್ಲೇ ಇರಲಿ, ಅಡ್ಮಿಷನ್ ಕೊಡಿಸಿದಲ್ಲಿ ಅವರಂತ ಸಹಾಯ ಮಾಡಿದವರು ನಾವು ಯಾರನ್ನು ನೋಡಿ
ಕೊಡಲಿಲ್ಲ. ಆಸ್ಪತ್ರೆಯಲ್ಲಿ ತೊಂದರೆ ಇದೆ ನಮಗೆ ಹೇಳಬೇಕಂತ ಬಂದದಲ್ಲಿ ಪಡೆದಿರ್ತಕ್ಕಂಥ ಸಹಾಯ ಸಾಕಷ್ಟು. ಅದೇ ರೀತಿ ಕೈ ಮುಚ್ಚಿ ಸಹಾಯ ಮಾಡಿರ್ತಕ್ಕಂಥದ್ದು ಸಾವಿರಾರಿದೆ, ಆದರೂ ಕೂಡ ನಾನು ಮಾಡಿದ್ದೇನೆ ಅಂತಕ್ಕಂಥ ಒಂದು ದಿನವೂ ಕೂಡ ಅವರು ಹೇಳ್ತಕ್ಕಂಥ ವ್ಯಕ್ತಿ ಅವರಲ್ಲ. ಆದರೂ ಕೂಡ ಈಗ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮತ್ನೂರ್ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಭಾಷಣದಲ್ಲಿ ತಮಗೆ ತಿಳಿಸಿದ್ದಾರೆ. ಅವರು ಏನು ವಿಚಾರಗಳು ನಾನು ಹೇಳಲಿಕ್ಕೆ ಬಯಸ್ತೇ ಇಲ್ಲ. ನಾನು ಇನ್ನೊಂದು ವಿಚಾರವನ್ನ ತಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದ್ಭುತ ಮತ್ತು ಅಪಾರ. ಸನ್ಮಾನ್ಯ ಸಿದ್ದರಾಮಯ್ಯನವರು 2013-14 ಕೊಟ್ಟಿರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ಇರುವಾಗ UPA 182 ಕೊಟ್ಟಿರ್ತಕ್ಕಂಥದ್ದು, ಆಹಾರ ಭದ್ರತೆ ಕಾಯ್ದೆಯನ್ನು ತಂದು ಯಾರು ಈ ದೇಶದಲ್ಲಿ ಉಪವಾಸ ಬೀಳಬಾರದು ಅಂತ ಅಕ್ಕಿಯನ್ನು ಕೊಟ್ಟಕ್ಕಂಥ ಕಾರ್ಯಕ್ರಮ ತಂದದ್ದು ಕಾಂಗ್ರೆಸ್ ಪಕ್ಷ. ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಸಿಗಲಿ, ಯಾರಿಗೂ ಅನ್ಯಾಯ ಆಗಬಾರದು, ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಸಿಗಲಿ ಅಂತ ಕಾಯ್ದೆ ತಂದು ತಮ್ಮ ಮಕ್ಕಳಿಗೆ ತಂದಿದ್ದು ಕಾಂಗ್ರೆಸ್ ಪಕ್ಷ. ಪಾರದರ್ಶಕ ಆಡಳಿತ ದೇಶದಲ್ಲಿ ನಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಮಗೆ ಆರ್ಟಿ ಆಗ್ತದ್ದು, ಆದ್ರೂ ಕೂಡ ರೈತ ಇನ್ಫಾರ್ಮೇಶನ್ ತಂದು ಆದ್ರೂ ಕೂಡ ಕೆಲಸ ಮಾಡಿದ್ರು ತಂದಿದ್ದು ಕಾಂಗ್ರೆಸ್ ಪಕ್ಷ. ಇದೆಲ್ಲದನ್ನು ಮೀರಿ ನಾವಿಷ್ಟೆಲ್ಲ ಕೆಲಸ ಮಾಡಿದ್ದೇವೆ. ಪ್ರತಿಯೊಬ್ಬ ಕುಟುಂಬದಲ್ಲಿ ಬೆಳೀತಕ್ಕಂಥ ಮಗುವಿಗೆ ಅವರ ಭವಿತವ್ಯದ ಭವಿಷ್ಯವನ್ನ ಉದ್ಧಾರ ಮಾಡಬೇಕು. ಅವ್ರು ಎಲ್ಲಿ ಬೇರೆ ರಾಜ್ಯಗಳಲ್ಲಿ ಹೋಗಿ ಕೂಲಿ ಮಾಡಿ ಬದುಕಬಾರದು ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗಲೇಬೇಕು ಅಂತೇಳಿ ಪ್ರಮಾಣ ಮಾಡಿ ನೀವೆಲ್ಲರೂ ಆಶೀರ್ವಾದ ಮಾಡಿ ಕಳಿಸಿದಾಗ ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ ಪಾರ್ಲಿಮೆಂಟ್ ಅಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇರಲಿಲ್ಲ ಅಂದ್ರೆ ಕೈಕಾಲು ಬಿದ್ದು ಎಲ್ಲರಿಗೂ ನಿಮಗೆ 371J ಕಾಲಂ ಅನ್ನ ತಿದ್ದುಪಡಿ ತಂದುಕೊಟ್ಟರು. ತಂದಾದ್ಮೇಲೆ 2013-2013 ಇಲ್ಲಿವರೆಗೆ ತಾವೆಲ್ಲರೂ ವಿಚಾರ ಮಾಡಬೇಕು. ಡಿ ದರ್ಜೆಯ ನೌಕರರಿಗೆ 85% 100 ಪೋಸ್ಟ್, 1000 ಪೋಸ್ಟ್ ಕಾಲಾಯ್ತಂದ್ರೆ ಅದರಲ್ಲಿ 850 ನಮಗೆ ನೇರವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಕೊಡಬೇಕು. ಬಿ ಸಿ ಡಿಗೆ ಬಂದ್ರು ಕೂಡ 80% ನಮಗೆ ರಿಸರ್ವ್ ಮಾಡತಕ್ಕಂತ ಕಾನೂನನ್ನು ತಂದ್ರು. ಎ ವರ್ಗದಲ್ಲಿ ಬಂದ್ರು ಕೂಡ 75% ನಮಗೆ ತಂದ್ರು. ಅನುದಾನ ತಂದು ಕೆಲಸ ಮಾಡ್ತಾರ, ಇಂಥ ಒಬ್ಬ ವ್ಯಕ್ತಿನ ಸೋರಿಸ್ತೀರಂದ್ರೆ ಇದು ನಮ್ ದುರಂತ. ದೇಶದಾಗ ಏನ್ ತಿಳಿತಾರೆ ನಮ್ಮ ಬಗ್ಗೆ ಜನರು ಎಲ್ಲರೂ ಏನಪ್ಪ ಮಲ್ಲಿಕಾರ್ಜುನ ಖರ್ಗೆ ಅಂತವ್ರು ಎಲ್ಲ ನೀವು ಆಶ್ರಯಿಸಿದೀರಿ. ನೀವೆಲ್ಲ ಒಂದು ಇಷ್ಟು ವರ್ಷದಿಂದ ಸುಮಾರು 8 ವರ್ಷದ ಅವ್ರ MLA ಆದ್ರು, ಆಮೇಲೆ 2 ಸಲ ಅವ್ರ MPLA ಆದ್ರು. ನಮ್ ದುರ್ಬಲ ಜನ ಬಹಳ ಶಾಣೆ ಇದಾರ, ಬಹಳ ತಿಳುವಳಿಕೆ ಇದ್ದಾರ ಅಂತ ಹೇಳಿದ್ರು. ಆದ್ರೆ ಹೋದ ಸಲ ನೀವು ಏನ್ ಮಾಡಿದ್ರಿ ಎಲ್ಲ, ನೀವು ಒಂದು ಸಲ ಈ ಜಾಧವ್ ಎಂದ್ರ ಬಂದು ನಿಮ್ಗೆ ಏನ ಕೆಲಸ ಮಾಡಿಕೊಟ್ಟಿದ್ದ, ನೀವು ಹೇಳು ಏನ ಮಾಡಿಕೊಟ್ಟಣ. ಸೊ ಹೇಳಿದ್ರೆ ನೀವೆಲ್ಲ ಸುಮ್ಮನೆ ಕುತ್ಕೊಳ್ರಿ, ಏನ್ ಕೆಲಸ ಮಾಡಿಕೊಟ್ಟಣ, ಏನು ಕೆಲಸ ಮಾಡಂಗಿಲ್ಲ. ಅವ್ರು ಏನ್ ಮಾಡ್ತಾರ ಸುಳ್ಳು ಏನೋ ಒಂದು ಹೇಳಿ ಸುಳ್ಳು ಮಾತು ನಿಮ್ಗೆ 100 ಸಲ ಹೇಳಿ ನೀವು ಕರೆ ತೆಗಿತೀರಿ. ಹಿಂದುತ್ವ ಹಿಂದುತ್ವ ಹಿಂದುತ್ವ, ನಾವೇನು ಹಿಂದೂ ಅಲ್ಲ, ನಾನೇನು ಲಿಂಗಾಯತ ಅಲ್ಲ. ಎಲ್ಲರೂ ಎಲ್ಲ ಪಕ್ಷದವರು ಎಲ್ಲರೂ ಎಲ್ಲ ದೇಶದ ಜನರಿಗೆ ಎಲ್ಲರಿಗೆ ಕೆಲಸ ಮಾಡ್ತಾರ. ಇವ್ರು ಏನ್ ಮಾಡ್ತಾರ, ಸಮಾಜವನ್ನು ಎಲ್ಲ ಹೊಡೆದು 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 ಇವತ್ತ ಎಲ್ಲಿ ತಂತಾರ ಅಂದ್ರೆ, ಒಂದು ಬೇರೆ ಸಮಾಜಕ್ಕೆ ನೋಡಿದ್ರು ಒಂದು ಅವ್ರು ಏನಪ್ಪ ನಮ್ಗೆ ದುಷ್ಮಣರೇನು ಬೇರೆ ದೇಶದಿಂದ ಬಂದೇನು. ಇವತ್ತು ನೀವು ಎಲ್ಲ ಸಮಾಜದವ್ರು ಇವತ್ತು ಹೊಡೆದಾಡಲಿ ರೇವರಾಗಿ ಇವತ್ತು ರೇವರು ಗ್ರಾಮದಾಗ ಹೋಗ್ರಿ, ಮೋರಾಮ್ ಯಾರು ಮಾಡಂಗಿಲ್ಲ, ಎಲ್ಲ ಲಿಂಗಾಯತರು ಬಂದಿರಿ ಮೋರಾಮ್ ಮಾಡ್ತಾರ. ಮಾಡ್ತೀರೇನ ಮೋರಾಮ್ ಎಲ್ಲ ಲಿಂಗಾಯತರು ಎಲ್ಲ ಕಡೆ ಎಲ್ಲ ನಮ್ಮಲ್ಲಿ ಮುಕ್ಕೋಟಿ ದೇವರಿದ್ರು. ನಾವು ಯಾವುದೇ ಒಂದು ಮುಸ್ಲಿಂ ದರ್ಗಾ ಅಂತೂ ಹೋಗಿ ನಾವು ನಮಸ್ಕಾರ ಮಾಡ್ತೀವಿ ಅಂತ ನಮ್ಮ ಸಂಸ್ಕೃತಿ ನಮ್ದು ಐತೆ ಇಲ್ಲ ಎಲ್ಲ ನಮ್ಗೆ ಬಿಡ್ತೀವಿ ಇಲ್ಲ. ಅದಕ್ಕಾಗಿ ನಾನೇನು ಬಾಜಿ ಹೆಚ್ಚಿಗೆ ಮಾತಾಡಲ್ಲ. ನಾವು ಯಾವತ್ತೂ ಒಂದು ಮಾತು ಹೇಳ್ತೀನಿ ರಾಧಾಕೃಷ್ಣ ಅವ್ರ ಬಾಜಿ, ಅವ್ರು ಇಷ್ಟು ಒಳ್ಳೆ ವ್ಯಕ್ತಿ ಅಲ್ಲ. ಇಂಥ ವ್ಯಕ್ತಿಗೆ ನಾವಲ್ಲಿ ಚುನಾವಣೆ ಮಾಡಿ ಕಳಿಸಿದ್ರೆ ಅಲ್ಲಿ ನಮ್ಮ ಕೆಲಸ ಇವತ್ತು ಏನಾದರೂ ಮುಂಬರಬೇಕ. ಇವತ್ತು ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಇವತ್ತೆಲ್ಲ ನೋಡಿ ಎಷ್ಟು ಹಾಸ್ಪಿಟಲ್ ಆಗಿರೋ. ಇವತ್ತು ನಾವು ಶಿವನಾಪುರ ಹೋಗ್ತಿದ್ವಿ, ಎಲ್ಲೋ ಬೇರೆ ಕಡೆ ಹೋಗ್ತಿದ್ವಿ, ಬೆಂಗಳೂರಿಗೆ ಹೋಗ್ತಿದ್ವಿ. ಇವತ್ತು ಹಾರ್ಟ್ ಪೇಷಂಟ್ ಇದ್ರೆ ಗುಲ್ಬರ್ಗಾಗೆ ನಿಮ್ಗೆ ಟ್ರೀಟ್ಮೆಂಟ್ ಆಗ್ತದೆ, ಅದು ಫ್ರೀನೇ ಆಗ್ತದೆ ಇಲ್ಲ ಎಲ್ಲ ಫ್ರೀನೇ ಆಯ್ತು. ಮತ್ತೆ ನಮ್ಗೆ ಏನ್ ಬೇಕು ಹೇಳ್ರಿ. ಇವತ್ತು ನಮ್ಮ ಮನೆ ನಡೀತದ, ನಮ್ಮ ಹೆಲ್ತ್ ಸರಿಯಾಗಿ ಎಲ್ಲ ಮಾಡ್ಕೊತಾರ, ಮತ್ತೆಲ್ಲ ಬಿಟ್ಟು ನಾವು ಯಾವ ಬಗ್ಗೆ BJP ಅಂತ ಹೇಗೆ ಹಾಕ್ತೀರಿ. ಈಗ ನಮ್ಗೆ ಲಿಂಗಾಯತ ಏನ್ ತಿಳಿದ್ಬಿಟ್ಟು ನೀವು, ನಾವು ಲಿಂಗಾಯತ ಅಂದ್ರೆ BJP ಹಾಕು, ಯಾಕೆ ನಾವೇನು ಲಿಂಗಾಯತ ಸಮಾಜ ಒತ್ತಿಗಿದ್ದದೇನು BJP ಗೆ. ನಮಗೆ ಖರೀದಿ ಮಾಡ್ಯಾರ ಲಿಂಗಾಯತ ಸಮಾಜದವರು, ನೀವೇ ಹೇಳ್ರಿ.
ಎಲ್ಲ ಕಡೆ ಹೋಗಿ ನಮಗ ಲಿಂಗಾಯತ ಅಂದ್ರೆ ಬಿಜೆಪಿ ಮಾಡ್ಬೇಕು, ಎದಕ್ಕೆ ಮಾಡ್ಬೇಕ್ರಿ ಬಿಜೆಪಿ? ಮತ್ತು ಕೆ ಪಿ ಸಿ ಸಿ ಉಪಾಧ್ಯಕ್ಷರಾದ ಪಟ್ಟದವರೇ, ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೇ ರಜನಿ ಪಾಟೀಲ್ ಅವರೇ, ಮಳ ಕಂಬುಗಳವರೇ, ಮತ್ತು ಎಲ್ಲ ಇಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರೇ, ಮತ್ತು ನೇರಿ ಎಲ್ಲ ಗಣ್ಯ ವ್ಯಕ್ತಿಗಳೇ, ನಾವು ನಿಮ್ಮನ್ನು ಮುಂದೆ ಬಂದಿರೋದಕ್ಕೆ ಮತ ಕೇಳಕ್ಕೆ ಬಂದಿದ್ದೀನಿ, ತಮ್ಮ ಆಶೀರ್ವಾದ ಪಡೆಯೋಕ್ಕಂತ ಬಂದಿದ್ದೀನಿ. ಈಗ ನಾವು ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ಅದೆಲ್ಲ ನಮ್ಮ ಪಾಟೀಲ್ ಸಾಹೇಬರು ಹೇಳಿದ್ದಾರೆ, ನಾನು ಹೆಚ್ಚಿಗೆ ಹೇಳೋದಿಲ್ಲ ಅದ್ರ ಬಗ್ಗೆ. ಎಲ್ರಿಗೂ ಕಾಂಗ್ರೆಸ್ ಸರ್ಕಾರ ಮಾಡಿದ ಸೌಲಭ್ಯ ತಮ್ಮ ಮನೆಗಳನ್ನ ತರ್ತಾ ಇದೆ, ಎಲ್ರಿಗೂ ತರ್ತದೆಯಲ್ಲ, ಎಲ್ರಿಗೂ ಮುಟ್ಟಿದೆಯಲ್ಲ, ಇಲ್ಲ ಮುಟ್ಟಿದೆ. ಹೀಗೆ ನಿಮ್ಮ ಕಲಬುರಗಿ ಅಭಿವೃದ್ಧಿ ಆಗ್ಬೇಕು, ಅಭಿವೃದ್ಧಿ ಅಭಿವೃದ್ಧಿ ಆಗ್ಬೇಕಂದ್ರೆ ನೀವು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಿ ಕಳಿಸ್ಬೇಕು. ಈಗ ಅವಾಗಷ್ಟೇ ನಾವು ಇದು ಮಾಡ್ಬೋದು, ಕೆಲಸಕ್ಕಾಗ್ತದೆ. ಸೊ ನಾವೆಲ್ಲ ಓಟ್ ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಿ ನಾವು ಡೆಲ್ಲಿಗೆ ಅಂತ ಕಳಿಸಿದ್ರೆ ನಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ರೆ ನಿಮ್ಮ ನಾವು ನಿಮಗೆ ಚಿರುಣಿಯಾಗಿರ್ತೀವಿ. ಮತ್ತೆ ನಾವೊಂದು ನಮಗೆ ಈ ಕೆಲಸ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಾಗಿ ನಾವು ಪ್ರಜೆಗಳ ಮುಂದೆ ಗೆಲ್ಲಿಸಿದ್ರೆ ನಾವು ಎಂ ಪಿ ಆಗಿ ಹೋಗಿ ನಿಮ್ಗೆ ಕೆಲಸ ಮಾಡ್ತೀವಿ ಅಂತ ಒಂದು ಭರವಸೆ ಕೊಟ್ಟು ನಾವೆಲ್ಲ ನಮ್ಮನ್ನು ಗೆಲ್ಲಿಸ್ತೀವಿ ಅಂತ ಆಶಾಭಾವನೆಯಿಂದ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. This video presented by Al Sharae PU College for Boys and Girls, MSK Mill Road, Al Sharae PU College for Girl at Muslim Chowk, Mijgori, Gulbarga Girls PU College, opposite Makkah Masjid, Basveshwar Colony, Al Sharae BSc Degree College for Girls, Yadula Colony, and Al Sharae Public School powered by LED, Old Jewargi Road. Admission are open. Contact for details.